ಚಿಕ್ಕೋಡಿ ಪಟ್ಟಣದ ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಯರು ಆಗಲಿದ್ದಾರೆ ಪುರಸಭೆ ಸದಸ್ಯರು. ಈ ಅವಧಿಯಲ್ಲಿ ಚಿಕ್ಕೋಡಿ ಪಟ್ಟಣದ ಜನಸಾಮಾನ್ಯರ ಸಮಸ್ಯೆಗಳಿಗೆ ಅವರು ನೇರವಾಗಿ ಸ್ಪಂದಿಸಲಿದ್ದಾರೆ. ಇದೇನಂತೀರ? ಇದು ಸತ್ಯ, ನೀವೇ ನೋಡಿ. ಇದೇ ಮಾರ್ಚ್ 8ರಂದು ನಡೆಯುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಗರದ ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಯರಿಂದ ಒಂದು ದಿನದ ಮಟ್ಟಿಗೆ ಪುರಸಭೆ ಆಡಳಿತ ನಡೆಸಿ ವಿಶಿಷ್ಟವಾಗಿ ಮಹಿಳಾ ದಿನಾಚರಣೆ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಪುರಸಭೆ ಮಾಜಿ ಅಧ್ಯಕ್ಷ ಜಗದೀಶ್ ಕೌಟ್ಕಿಮಾರ್ ತಿಳಿಸಿದರು. ಇಲ್ಲಿನ ಪುರಸಭೆ ಸಭಾಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ವಿದ್ಯಾರ್ಥಿನಿಯರು ಉತ್ತಮ ನಾಗರಿಕರಾಗಿ ಹೊರಹೊಮ್ಮುವ ಉದ್ದೇಶದಿಂದ ಪುರಸಭೆ ವತಿಯಿಂದ ಒಂದು ದಿನದ ಮಟ್ಟಿಗೆ ಪುರಸಭೆ ಆಡಳಿತ ನಡೆಸುವ ವಿಶಿಷ್ಟ ಕಾರ್ಯಕ್ರಮ ಇದಾಗಿದೆ ಎಂದರು. ನಗರದ ವಿವಿಧ ಶಾಲಾ ಕಾಲೇಜಿನ 60 ವಿದ್ಯಾರ್ಥಿನಿಯರು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈಗಾಗಲೇ ವಿದ್ಯಾರ್ಥಿನಿಯರಿಗೆ ವಾರ್ಡ್ ಹಂಚಿಕೆ ಮಾಡಲಾಗಿದೆ. ಆಯಾ ವಾರ್ಡಿನಲ್ಲಿ ಸಮಸ್ಯೆ ಏನು ಎಂಬುದರ ಕುರಿತು ಸರ್ವೆ ಕಾರ್ಯ ನಡೆಸಿದ್ದಾರೆ. ಮಾರ್ಚ್ 8ರಂದು ವಿದ್ಯಾರ್ಥಿನಿಯರ ಒಂದು ದಿನದ ಆಡಳಿತ ಮಂಡಳಿ ಸಭೆಯಲ್ಲಿ ಎಲ್ಲ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ಉತ್ತಮವಾಗಿ ಕಾರ್ಯನಿರ್ವಹಿಸಿರುವ ವಿದ್ಯಾರ್ಥಿನಿಯರಿಗೆ ಸಾಯಿ ಸೌಹಾರ್ದ ಸಹಕಾರಿ ವತಿಯಿಂದ ಪಾರಿತೋಷಕ ನೀಡಿ ಗೌರವಿಸಲಾಗುತ್ತದೆ ಎಂದರು. ನಗರದ ಪುರಸಭೆಯಲ್ಲಿ ನಡೆಯುವ ಕುಡಿಯುವ ನೀರು ಪೂರೈಕೆ, ಕರ ವಸೂಲಿ, ಸ್ವಚ್ಛತೆ, ಸಾರ್ವಜನಿಕರ ಕುಂದುಕೊರತೆ ನಿವಾರಣೆ, ಯಾವ ವಿಭಾಗದಿಂದ ಯಾವ ಕಾರ್ಯ ನಡೆಯುತ್ತಿದೆ ಎಂಬುದರ ಕುರಿತು ವಿದ್ಯಾರ್ಥಿನಿಯರಿಗೆ ತರಬೇತಿ ಕಾರ್ಯ ನಡೆಯುತ್ತಿದೆ. ಮಾರ್ಚ್ 8ರಂದು ಕೇಶವ ಕಲಾಭವನದಲ್ಲಿ ಒಂದು ದಿನದ ಮಟ್ಟಿಗೆ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಮುಖ್ಯಾಧಿಕಾರಿ, ಸಿಬ್ಬಂದಿ, ಹೀಗೆ ಇಡೀ ಒಂದು ದಿನ ಪುರಸಭೆ ಆಡಳಿತ ನಡೆಸುವ ಜವಾಬ್ದಾರಿ ಹೆಣ್ಣು ಮಕ್ಕಳಿಗೆ ನೀಡುವ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವಿದ್ಯಾರ್ಥಿನಿಯರಿಂದ ವ್ಯಕ್ತವಾಗುವ ಪರವಿರೋಧವನ್ನು ಅವಲೋಕಿಸಿ ನಗರದಲ್ಲಿ ಆಗಬೇಕಿರುವ ಅಭಿವೃದ್ಧಿ ಕುರಿತು ಚಿಂತಿಸಲಾಗುತ್ತದೆ ಎಂದು ಜಗದೀಶ್ ಕೌಟ್ಕಿಮಾರ್ ತಿಳಿಸಿದರು. ಚಿಕ್ಕೋಡಿ ನಗರದ ಪುರಸಭಾ ಸದಸ್ಯರಾಗಿ ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿ ಹಲವಾರು ಹುದ್ದೆಗಳನ್ನ ಯಾವ ರೀತಿ ಅಲಂಕರಿಸ್ಬೋದು, ಪುರಸಭಾ ಸದಸ್ಯನಾಗಿ ಯಾವ ರೀತಿ ಕೆಲಸ ಮಾಡ್ಬೋದು, ಪುರಸಭೆಯಲ್ಲಿರುವಂಥ ವಿಭಾಗಗಳೆಷ್ಟು, ಇವೆಲ್ಲದರ ಬಗ್ಗೆ ಮಾಹಿತಿ ಅವರು ಮಹಿಳೆಯರಿಗೆ ವಿದ್ಯಾರ್ಥಿನಿಯರಿಗೆ ಕೊಟ್ಟು ಒಂದು ದಿನದ ಮಟ್ಟಿಗೆ ಅವರು ಚಿಕ್ಕೋಡಿ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಬಜೆಟ್ ಮಂಡಳಿ ಇರ್ಬೋದು, ಪುರಸಭೆಯ ಆಡಳಿತ ಮಂಡಳಿ ಸಭೆ ಇರ್ಬೋದು, ಇವೆಲ್ಲ ವ್ಯವಹಾರಗಳನ್ನ ಒಂದು ದಿನದ ಮಟ್ಟಿಗೆ ಸಂಪೂರ್ಣವಾಗಿ ಅವರೇ ಮಹಿಳೆಯರಿಂದ ಅವರೇ ವಾರ್ಡ್ನಿಂದ ಚುನಾಯಿತರಾದಂಥ ಅಲ್ಲಿ ಹೋಗಿ ಸಮಸ್ಯೆಗಳನ್ನ ಹಾಕಿಕೊಂಡು ಒಬ್ಬ ಚುನಾಯಿತ ಪ್ರತಿನಿಧಿಯ ಜವಾಬ್ದಾರಿಗಳನ್ನು ಅದರ ಜೊತೆಗೆ ನಾಗರಿಕರ ಸೌಲಭ್ಯ ಮುನ್ಸಿಪಾಲ್ಟಿಯಿಂದ ಏನು ಕೊಡ್ಬೋದು ಮತ್ತು ನಾಗರಿಕರು ತಮ್ಮ ಕರ್ತವ್ಯಗಳನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ 2-3 ಬಾರಿ ಕರೆದು ಮೀಟಿಂಗ್ ಮಾಡಿಕೊಂಡು ಅವರಿಗೆ ಪೂರ್ವ ಸಿದ್ಧತೆಯ ಅನುಸಾರವಾಗಿ ಅವ್ರಿಗೇನು ಬೇಕೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಆ ಮಾಹಿತಿನ ಪಡೆದುಕೊಂಡಂಥ ಮಕ್ಕಳು ಆಯಾ ಸೆಲೆಕ್ಟೆಡ್ ವಾರ್ಡಲ್ಲಿ ಪುರಸಭೆ ಸಿಬ್ಬಂದಿ, ಆ ವಿದ್ಯಾರ್ಥಿನಿಯರು, ಅದ್ರ ಜೊತೆಗೆ ಆಯಾ ಸ್ಕೂಲ್ನ ಸಿಬ್ಬಂದಿ ಕೂಡ ಮಕ್ಕಳ ಜೊತೆಗೆ ಹೋಗಿ 2 ದಿನ ಆ ವಾರ್ಡಿನ ಸರ್ವೆ ಮಾಡಿಕೊಂಡು ತದನಂತರ ಇಲ್ಲಿರುವಂಥ ಡಿಪಾರ್ಟ್ಮೆಂಟ್ಗಳನ್ನು ವಾಟರ್ ಸಪ್ಲೈ ಇರ್ಬೋದು ಹಾಗೂ ಇಲ್ಲಿ ಸ್ಯಾನಿಟೇಷನ್ ಸೆಕ್ಷನ್ ಇರ್ಬೋದು, ರೆವಿನ್ಯೂ ಸೆಕ್ಷನ್ ಇರ್ಬೋದು, ಇಂಥ ಹಲವಾರು ಸೆಕ್ಷನ್ಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಒಂದು ಪಾರಿತೋಷಕ ಹಾಗೂ ಅದ್ರ ಜೊತೆಗೆ ಬೆಸ್ಟ್ ಕ್ಯಾಂಡಿಡೇಟ್ಸ್ ಅಂದರೆ ಯಾರು ಅತಿ ಒಳ್ಳೆಯ ರೀತಿಯಿಂದ ಈ ಒಂದು ಕಾರ್ಯದಲ್ಲಿ ಭಾಗವಹಿಸುತ್ತಾರೆ ಅವ್ರಿಗೆ ಪ್ರಥಮ, ದ್ವಿತೀಯ, ತೃತೀಯ ಈ ರೀತಿ ರ್ಯಾಂಕ್ ಪದ್ಧತಿ ಮಾಡಿಕೊಂಡು ಅವ್ರಿಗೆ ವಿಶೇಷವಾಗಿ ಅವರು ಕಲಿಯುತ್ತಿರುವಂಥ ಯಾವ ವಿದ್ಯಾಭ್ಯಾಸ ಇರ್ತದೆ ಅದಕ್ಕೆ ಪೂರಕ ಆಗುವಂಥ ಬುಕ್ಸನ್ನು ಕೊಡಿಸುವಂಥ ವ್ಯವಸ್ಥೆ ಕೂಡ ನಾವು ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ಸಂಜಯ್ ಕೌಟ್ಕಿಮಾಠ್, ಸದಸ್ಯರಾದ ರಾಮ ಮಾನೆ, ಅನಿಲ್ ಮಾನೆ, ಸಾಬೀರ್ ಜಮಾದಾರ್, ಗುಲಾಬ್ ಹುಸೇನ್ ಭಾಗವಾನ್, ನಾಗರಾಜ್ ಮೇದಾರ್, ಟಿಪ್ಪು ಗಣೇಶ್ವಾಡಿ, ಮುಖ್ಯಾಧಿಕಾರಿ ಡಾಕ್ಟರ್ ಸುಂದರ್ ರೋಗಿ, ಸಂತೋಷ್ ಜೋಗ್ಳೆ ಹಾಗೂ ಇರ್ಫಾನ್ ಬೇಪಾರಿ ಮುಂತಾದವರು ಉಪಸ್ಥಿತರಿದ್ದರು.